ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಮಾನಸ. ಇವತ್ತು ಒಂದು ಹೊಸ ರೆಸಿಪಿಯ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದಕ್ಕಿಂತ ಮೊದಲು ನೀವೆಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ, ಯಾರೆಲ್ಲ ಮೊದಲನೇ ಬಾರಿಗೆ ಬಂದಿದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹೀಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಮೊದಲನೇ ವಿಷಯ. ನೆಕ್ಸ್ಟ್ ಏನಂತ ಹೇಳಿದರೆ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಅದನ್ನು ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋಗಳು ಅಪ್ಡೇಟ್ ಆಗ್ತಾನೇ ಇರಬೇಕು ಅಂತ ಹೇಳಿದರೆ, ಅಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಸೊ ಇವತ್ತು ಸಣ್ಣ ಆನಿಯನ್ ಅಂತ ನಾವೇನು ಹೇಳ್ತೀವಿ, ಬಟನ್ ಆನಿಯನ್ಸ್ ಅಂತ, ಅದರದ್ದು ಒಂದು ಕರಿ ಮಾಡೋದನ್ನು ಹೇಗೆ ಅನ್ನೋದನ್ನು ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ. ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಮೊದಲು ಈ ಥರ ಆನಿಯನ್ನ ಕ್ಲೀನಾಗಿ ತೊಳ್ಕೊಂಡು ಈ ಥರ ಎಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಯಾಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಈ ಥರ ಕಟ್ ಮಾಡಿ ಆದಮೇಲೆ ಇದಕ್ಕೆ ಮಸಾಲೆಗಳನ್ನು ಹಾಕ್ತೀನಿ, ಅದಕ್ಕೋಸ್ಕರ ಹೀಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಆನಿಯನ್ ಒಳಗೂ ಕೂಡ ನೀಟಾಗಿ ಮಸಾಲೆ ಹೋಗೋದಕ್ಕೆ ಈ ಥರ ಕಟ್ ಮಾಡ್ಕೊಳ್ತೀವಿ. ಸೊ ಇವಾಗ ಮೊದಲಿಗೆ ಈ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಗಳಿಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಆಮೇಲೆ ಗರಂ ಮಸಾಲ ಎಲ್ಲ ಹಾಫ್ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಹಳದಿ, ಆಮೇಲೆ ಆಮ್ಚೂರ್ ಪೌಡರ್. ಆಮ್ಚೂರ್ ಪೌಡರ್ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಲೆಮನ್ ಕೂಡ ಹಾಕ್ಕೊಳ್ಬೋದು. ಆಮ್ಚೂರ್ ಪೌಡರ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಿಮಗೆ ಮಿಕ್ಸ್ ಮಾಡೋಕ್ಕೆ ಅಂದರೆ ಏನು ಆನಿಯನ್ ಒಳಗಡೆ ಹೋಗುತ್ತೋ ಇಲ್ಲೋ ಮಸಾಲೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದರೆ, ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಮೊಸರನ್ನು ಹಾಕಿ ಕಲಸ್ಕೊಳ್ಬೋದು. ಮೊಸರು ಹಾಕಿ ಕಲಸಿದ್ರು ಚೆನ್ನಾಗಾಗುತ್ತೆ. ನಾನು ಹೀಗೆ ಕಲಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಬೆಳಗ್ಗೆ ಮಾಡಿರುವಂಥ ಐಟಮ್ಗಳು ಸಂಜೆ ತನಕ ಉಳಿಯೋದಿಲ್ಲ. ನಿಮಗೆ ಸಂಜೆ ತನಕ ಉಳಿಬೇಕು, ಸಂಜೆನೂ ಇದನ್ನು ತಿನ್ನಬೇಕು ಅಂತಾದರೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟು ಜೀರಿಗೆ ಮತ್ತು ಸಾಸಿವೆ ಎರಡನ್ನು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಸೋಂಪು ಕೂಡ ಹಾಕ್ತಾ ಇದ್ದೀನಿ, ದಟ್ ಈಸ್ ಆಪ್ಷನಲ್. ನೀಟಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆ ಚಿಟ ಚಿಟ ಅಂದಮೇಲೆ ನೀವು ಆನಿಯನ್ಸ್ ಹಾಕ್ಕೊಳ್ಬೇಕು. ಟೂ ಮೀಡಿಯಂ ಸೈಜ್ ಆನಿಯನ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗ ಆಗಬೇಕು ಅಂತ ಹೇಳಿದರೆ ಉಪ್ಪು ಹಾಕಿ ಈರುಳ್ಳಿ ಹುರ್ಕೊಳ್ಬೋದು. ಆಗಿದೆ. ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಬೇಡ, ಪೇಸ್ಟ್ ಇಷ್ಟ ಆಗಲ್ಲ ಅಂತ ಹೇಳಿದವರು ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ಬೋದು. ನೆಕ್ಸ್ಟು ಅರಿಶಿಣ, ಅಚ್ಚ ಖಾರದ ಪುಡಿ, ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕಿದೆ ನಾನು. ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಮತ್ತು ಕೊನೆಯಲ್ಲಿ ಜೀರಾ ಪೌಡರ್.
ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಮ್ಚೂರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಆಮ್ಚೂರ್ ಪೌಡರ್ ನಾನು ತುಂಬ ಯೂಸ್ ಮಾಡ್ತೀನಿ, ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಹೆಚ್ಚು ಹುಳಿ ಇಷ್ಟ ಆಗಲ್ಲ ಅಂದವರು ಆಮ್ಚೂರ್ ಪೌಡರ್ನ ಬಿಡ್ಬೋದು. ಈ ಎಲ್ಲ ಮಸಾಲೆಗಳನ್ನು ಫಸ್ಟಿಗೆ ಹಾಗೆ ಆಯಿಲಲ್ಲಿ ಒಂದ್ಸತಿ ಹುರ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದೆಲ್ಲ ಮಾಡ್ತಾ ಸಿಮ್ಮಲ್ಲೇ ಇರಲಿ. ಈಗ ನೀವು ಈ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಬೇಡ ಅಂತ ಹೇಳಿದವರು ಆಲೂ ಕೂಡ ಹಾಕ್ಕೊಳ್ಬೋದು, ಆಲೂ ತುಂಬಾನೇ ಚೆನ್ನಾಗಾಗುತ್ತೆ ಆಲೂನು ಕೂಡ. ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ತುಂಬ ಚೆನ್ನಾಗಿ ಇರುತ್ತೆ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಾಗುತ್ತೆ. ನೀವು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಬೇಗ ಹುರ್ಕೊಂಡಾಗುತ್ತೆ. ಈಗ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಪ್ಯೂರಿ ಅಂದರೆ ಜಸ್ಟ್ ಟೊಮೆಟೋಸ್ನ ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಎರಡು ಮೀಡಿಯಂ ಸೈಜ್ ಟೊಮೆಟೊ ಇದೆ, ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಒಂದು ಕಪ್ಪಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಟೊಮೆಟೊ ಪ್ಯೂರಿ ಹಾಕಿದ್ನೋ ಅದರಲ್ಲೇ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಆಯಿಲ್ ಎಲ್ಲ ಮೇಲೆ ಬಂದಾಗ ಅದು ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಆಯಿಲ್ ಎಲ್ಲ ಮೇಲೆ ಬರೋದು. ಸೊ ಇವಾಗ ಆಗಿದೆ ಅಂತ ಏನು ಮಾಡ್ತೀನಿ ಅಂದರೆ, ಇವಾಗ ಮತ್ತೆ ಇದಕ್ಕೇ ನಾನು ಈರುಳ್ಳಿ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಆಪ್ಷನಲ್ ಆ್ಯಕ್ಚುಲಿ, ಇದು ಕೂಡ ಕರ್ಡ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕ್ರೀಮ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಕ್ರೀಮ್ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಆಗಿದೆ ಈಗ. ಈಗ ನೋಡಿ, ಆ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಇದನ್ನು ನಾವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಎಲ್ಲದರ ಜೊತೆಗೂ ತಿನ್ನೋದಕ್ಕೆ. ಈಗ ಆನಿಯನ್ ಹಾಕಿದ ಮೇಲೆ ನೀವು ಒಂದು 8-10 ನಿಮಿಷ ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಟೇಸ್ಟಿಯಾಗುತ್ತೆ. ಆನಿಯನ್ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ. ಇಷ್ಟು ನೀರು ಬೇಡ, ಸಾಗು ಥರ ಬೇಡ, ಗಟ್ಟಿಯಾಗೇ ಇರಲಿ ಅಂತ ಅಂದವರು ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೂ ಕೂಡ ಕಲ್ಸ್ಕೊಂಡು ತಿನ್ನೋದಕ್ಕೆ ಈ ಥರ ಸ್ವಲ್ಪ ನೀರು ಮಾಡಿಕೊಂಡ್ರೆ ನಿಮಗೆ ಸಂಜೆಗೂ ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.